मॉर्निंग स्टूडेंट इवते कन्नड शुभोदय ऑनलाइन क्लासेस ड्राइंग सब्जेक्ट टॉपिक ड्राइंग कलर तोर्तक ड्राइंग पेपर समेत ड्रा कलर तोर्सिदे फर्स्ट इयर एंड सेकंड इयर क्लासेस तोर्सिदे अदे रीति नान पेपर पेपर सैज अदे ड्राइंग रेडी ड्रा तोर्तनी यू कैन टेल ऑल ऑफ यू ड्राइंग प्रतियोबू ड्राइंग मेटीरियल रेडिया पेनसिल्स सर शार्प कलर्स रेडिया नान फोर्थ बण्ल बेहतर प्रेमरी कलर सेकेंडरी कलर्स बेहतर अदे रीति अदे बण्डे प्रेमरी कलर्स सेकेंडरी कलर्स बण्ल बे मत बण्ल जो ना ಬಣ್ಣದ ಗುಣಲಕ್ಷಣಗಳ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಿಳ್ಕೊಬೇಕು ನಮಗೆ ಬಣ್ಣಗಳು ಯಾವ ಯಾವ ಬಣ್ಣಗಳು ಏನೇನು ಗುಣಲಕ್ಷಣಗಳನ್ನು ಹೊಂದಿದ್ದಾವೆ ಅನ್ನೋದನ್ನ ನಾನು ಎಕ್ಸಾಮ್ನಲ್ಲಿ ಕೊಡತಕ್ಕಂತ ಮೂರು ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣಂತೆ ಹಾಗಾದ್ರೆ ಫ್ಲಾಗ್ ವಿಚಿತ್ರದ ಜೊತೆ ನಾನು ಇಲ್ಲಿ ಫ್ಲವರ್ಸ್ ಅನ್ನು ಬಿಡಿಸಿದ್ದೇನೆ ಆ ಫ್ಲವರ್ ಯಾವ ರೀತಿಯ ಡ್ರಾಯಿಂಗ್ ಅನ್ನು ಇಲ್ಲಿ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ ಫ್ಲವರ್ ಫಸ್ಟ್ ಏನು ಮಾಡಬೇಕು ಸರ್ಕಲ್ ಅನ್ನು ಹಾಕಬೇಕು ಹಾಳೆಗೆ ಅನುಗುಣವಾಗಿ ಏನು ಮಾಡಬೇಕು ಸರ್ಕಲ್ ಅನ್ನು ಹಾಕಬೇಕು ಮಕ್ಕಳೇ ಸರ್ಕಲ್ ಅನ್ನು ಸರ್ಕಲ್ ಅನ್ನು ಹಾಕಿ ಈ ಸರ್ಕಲ್ ನಾವು ಏನು ಮಾಡಬೇಕು ನಂತರ ಇಲ್ಲಿ ಇಂಡಿಪೆಂಡೆನ್ಸ್ ಅಂತ ಏನು ಬರೀಬೇಕಾದ್ರೆ ನಾವಿಲ್ಲಿ ಹ್ಯಾಪಿ ಅಂತ ಹೊರಗಡೆ ಬರೆಯಲಿ ಒಳಭಾಗದಲ್ಲಿ ಏನು ಮಾಡಿದ್ರೆ ಅಂತ ಇಂಡಿಪೆಂಡೆನ್ಸ್ ಅಂತ ಬರೀಬೇಕು ಫ್ಲವರ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಬರ್ತೀನಿ ಆ ಇಂಡಿಪೆಂಡೆನ್ಸ್ ಅನ್ನು ನಾನು ಹಾಕಕ್ಕೆ ಹೋಗಲ್ಲ ಡ್ರಾ ಮಾಡಿ ತೋರಿಸ್ತೀನಿ ಈ ವೇಸ್ಟ್ ಇದರ 15 अक्षर बरतवे इंग्लिश अक्षर इंडिपेंडेंस हद्द भाग विभजन हद्द भाग सरण भाग मेले मैं इला हद्द हूँ भागी इंडिपेंडेंस बरतको हर भाग हापी अरतकी हाँ हे हूँ भागना तोर्ता बताते मुझे पेपर क्लीन सैजो बार रेडिया ब्लैक पेन स्केच पेन 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 ब्लैक पेन नब्बे प्रति हे अदे रीति ना पेपर रेडी उसे बार नेम सर्कल मध्य भाग
ವಿಭಜನೆ ಮಾಡ್ತೀನಿ ಧ್ವಜದ ಮೂರು ಬಣ್ಣಗಳು ನಮಗೆ ಯಾವ ತರದಲ್ಲಿ ಇದ್ದಾವೆ ಕೇಸರಿ ಮತ್ತು ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ನಾವಿಲ್ಲಿ ಮೂರು ಭಾಗವಾಗಿ ವಿಂಗಡಣೆ ಮಾಡಬೇಕು ವಿಂಗಡಣೆ ಮಾಡತಕ್ಕಂತ ಬಣ್ಣಗಳನ್ನು ನಾವಿಲ್ಲಿ ಧ್ವಜದ ರೂಪದಲ್ಲಿ ನಾನು ಮಾಡಿದ್ದೀನಿ ಅಷ್ಟೇ केसरी बिली मत भाग नमेंगे सर्कल अशोक चक्र अशोक चक्र सर्कल पे ना मध्य भाग सर्कल मध्य भाग चिंतन लाइन विभजने ಇನ್ಪುಟ್ ಕಲರ್ ಯಾವಾಗಲೂ ನೀವು ಏನು ಔಟ್ಲೈನ್ ಪೆನ್ಸಿಲ್ ಅಲ್ಲಿ ಹಾಕಿತ್ತಲ್ವಾ ಅದನ್ನ ಬ್ಲ್ಯಾಕ್ ಪೆನ್ ಅಲ್ಲಿ ಔಟ್ಲೈನ್ ಹಾಕಿ ನಂತರನೇ ಕಲರ್ ಅನ್ನು ತುಂಬತಾ ಹೋಗಬೇಕು ಪೆನ್ಸಿಲ್ ಹಾಕಿರತಕ್ಕಂತ ಭಾಗವನ್ನ ಪೆನ್ ಮೇಲೆ ಬರೆದ ಮೇಲೆ ಅದನ್ನೇ ರಬ್ಬರ್ ನಲ್ಲಿ ಅಳಿಸಬೇಕು ಮತ್ತೆ ಯಾವಾಗಲೂ ಪೆನ್ಸಿಲ್ ಡ್ರಾ ಮಾಡಬೇಕಾದ್ರೆ ಸ್ಮೂತ್ ಆಗಿ ಡ್ರಾ ಮಾಡಬೇಕು ಯಾವಾಗಲೂ ಪ್ರೆಸರ್ ಮಾಡಿ ಡ್ರಾ ಮಾಡಬಾರದು ಪೆನ್ಸಿಲ್ ಎಕೋನಾ ಮೆಥಡ್ ಸಮೇತ ನಿಮಗೆ ಹೇಳಿದಿನಿ ಸಾರಿ ಮತ್ತೆ ಇಲ್ಲಿ ನಾವು ಹೊರಗೆ ಹಾಕಬೇಕಲ್ವಾ ಓಕೆ देश हलवु नमेंगे स्वातंत्र होराटी बलिदान गांधीजी महात्मा ಮತ್ತು ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಅವರು ಹಿಂಗೆ ಹಲವಾರು ಜನರು ಏನು ಮಾಡಿದ್ರು ದೇಶಕ್ಕಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಮಾಡಿದವರಿಗೆ ಇಂಡಿಪೆಂಡೆನ್ಸ್ ಅನ್ನು ಆಚರಣೆ ಮಾಡಲಿಕ್ಕೆ ಒಂದು ಯಾವ ರೀತಿ ಬಣ್ಣಗಳನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಸೂಚನೆ ಕೊಡ್ತಾರೆ ಕೇಸರಿಯನ್ನು ಬಲಿದಾನವನ್ನು ಮಾಡ್ತಕ್ಕಂಥದ್ದು ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಗೆಲುವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ದೇಶದ ಒಂದು ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥದ್ದಾಗಿದೆ ನಂತರ ನನಗೆ ಬಿಳಿ ಬಣ್ಣ ಇದೆ ಬಿಳಿ ಬಣ್ಣವು ಶಾಂತಿಯ ಸಂಕೇತವಾಗಿ ಇಲ್ಲಿ ತೋರಿಸ್ತಾರೆ ಬಿಳಿ ಬಣ್ಣ ಶಾಂತಿ ಅಂತಂದ್ರೆ ನಾವು ಯಾವುದನ್ನೇ ಹೋರಾಟ ಮಾಡಬೇಕಾದ್ರೂ ಕೂಡ ಇನ್ನೊಬ್ಬರಿಗೆ ನೋವನ್ನ ಕೊಡದಂತ ರೀತಿಯಲ್ಲಿ ಇರಬಾರದು ನೋವನ್ನ ಕೊಡಬಾರದು ನಮ್ಮ ಶಾಂತಿ ನಮ್ಮ ಹೋರಾಟ ಗೆಲುವನ್ನ ಕೊಡ್ತಕ್ಕಂಥದ್ದಾಗಿರಬೇಕು ಶಾಂತಿಯುತವಾಗಬೇಕು ಯಾವುದೇ ವಸ್ತುಗಳನ್ನ ಯಾವುದೇ ವ್ಯಕ್ತಿಗಳ ಮೇಲೆ ನಾವು ಹಲ್ಲೆಯನ್ನ ಮಾಡತಕ್ಕಂತಾಗಿರಬಹುದು ಶಾಂತಿಯಾಗಿ ಹೋರಾಟ ಮಾಡಬೇಕು ಅಂತಂದು ಗಾಂಧೀಜಿ ಅವರೆಲ್ಲರಿಗೂ ತಿಳಿಸಿ ಹೇಳಿರ್ತಕ್ಕಂಥದ್ದು ಒಂದು ಸಂಕೇತವಾಗಿರ್ತಕ್ಕಂಥದ್ದು ಬಿಳಿ ಬಣ್ಣವಾಗಿದೆ ಹಾಗಾದ್ರೆ ಈ ಬಿಳಿ ಬಣ್ಣದ ಮಧ್ಯೆ ನಮಗೆ ಬ್ಲೂ ಕಲರ್ ಅನ್ನ ಅಪ್ಲೈ ಮಾಡಿದ್ದಾರೆ ಬ್ಲೂ ಕಲರ್ ಇಲ್ಲಿ ಆಕಾಶ ವಿಶಾಲವಾಗಿರ್ತಕ್ಕಂಥದ್ದಿದೆ ಆ ವಿಶಾಲವಾಗಿರ್ತಕ್ಕಂಥ ಆಕಾಶದ ಕೂತನ್ನ ಇಲ್ಲಿ ಸಂಕೇತವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮ ಮನಸ್ಸು ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದಿರಬೇಕು ಶಾಂತಿಕವಾಗಿರಬೇಕು ಅನ್ನೋ ಒಂದು ಸಂಕೇತವಾಗಿದೆ ನಂತರ ಇಲ್ಲಿ ಗ್ರೀನ್ ಅನ್ನು ಅಪ್ಲೈ ಮಾಡಿದ್ದಾರೆ ಗ್ರೀನ್ ಅನ್ನ ಇಲ್ಲಿ ಸಮೃದ್ಧಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ರೈತನ ಒಂದು ಬೆನ್ನೆಲುಬು ನನಗೆ ದೇಶಕ್ಕೆ ತಂದು ಕೊಡ್ತಕ್ಕಂಥದ್ದು ಗ್ರೀನ್ ಸಮೃದ್ಧಿಯ ಸಂಕೇತವಾಗಿದೆ ಇದು ನಮಗೆ ಹಸಿರಾಗಿತ್ತು ಅಂತಂದ್ರೆ ನಮ್ಮ ನಾಡು ನಮಗೆ ತುಂಬಾ ಹಸಿರು ಕಾಣಿಸುತ್ತೆ ನಮಗೆ ಸಂತೋಷ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಇದು ಎಷ್ಟೊಂದು ಸುಂದರವಾಗಿದೆ ಹಸಿರಾಗಿದೆ ಅಂತಂದು ಅಷ್ಟೇ ಅಲ್ಲ ರೈತ ತನ್ನ ಹಸಿರ ಫಲ
ಇವಾಗ ಬೆಳೆದು ಬಂತು ಅಂತಂದ್ರೆ ದೇಶಕ್ಕೆ ತುಂಬಾ ಒಳ್ಳೆಯ ಒಂದು ಸಮೃದ್ಧಿಯ ಸಂಕೇತವಾಗಿರ್ತಕ್ಕಂಥದ್ದು. ಹಂಗೆ ಗ್ರೀನ್ ಅನ್ನ ಅಪ್ಲೈ ಮಾಡಬೇಕು. ಏನ್ ಕೊಡ್ತ ಕಲರ್ ಯಾವುದೇ ನಾವು ಔಟ್ಲೈನ್ ಹಾಕಿರ್ತಾರೋ ಆ ಔಟ್ಲೈನ್ ಒಳಭಾಗದಲ್ಲಿ ಸುಂದರವಾಗಿ ನೀಟಾಗಿ ಕಲರ್ಸ್ ಅನ್ನ ತುಂಬಾ ಹೋಗ್ಬೇಕು ಮಕ್ಕಳಿಗೆ. ಹಾಗಾದ್ರೆ ಬಣ್ಣಗಳು ಸಮೇತ ನಮಗೆ ಅದರದ್ದು ಆದಂತಹ ಗುಣಲಕ್ಷಣಗಳು ಹೊಂದಿದ್ದಾವೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗಿದೆ. ಇನ್ನು ಹಲವಾರು ಬಣ್ಣಗಳ ಬಗ್ಗೆ ನಾನು ಹೇಳ್ತಾ ಇರಬೇಕಾದ್ರೆ ಕೆಲವೊಂದು ಬಣ್ಣಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಿದ್ದೆ. ಕೆಂಪು, ಹಳದಿ, ನೀಲಿ ಇವೆಲ್ಲ ತನ್ನದ ಗುಣಲಕ್ಷಣಗಳಿದ್ದಾವೆ. ನಾವು ಬರೀ ಕೇಸರಿ ಬಿಳಿ ಬಣ್ಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ಲ ಕಂಪ್ಲೀಟ್ ಬೇಡ. ಕೇಸರಿಯು ನಮಗೆ ಅಭಿವೃದ್ಧಿಯ ಸಂಕೇತ, ಶ್ರೀಮಂತಿಕೆ ಸಂತೇಶ, ದೇಶದ ಬಗ್ಗೆ ಒಂದು ಬಲಿದಾನ ಕೊಡತಕ್ಕಂತಹ ನಮ್ಮ ಹಿರಿಯರೇನಿದ್ರು ಅವರಿಗೆ ಹೆಮ್ಮೆಯ ಕೊಡ್ತಕ್ಕಂತ ಒಂದು ಸಂಕೇತವಾಗಿದೆ. ಶಾಂತಿಯುತವಾಗಿರ್ತಕ್ಕಂಥದ್ದು ಬಿಳಿಯಿದೆ. ಗ್ರೀನ್ ಅಭಿವೃದ್ಧಿಯ ಸಂಕೇತವಾಗಿ ತೋರಿಸ್ತಕ್ಕಂಥದ್ದಿದೆ. ಈ ಮಧ್ಯಭಾಗದ ಇಂಡಿಪೆಂಡೆನ್ಸ್ 15 ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದೆ ಹೂಗಳ ಪಕ್ಕಗಳನ್ನ. ಅವುಗಳಿಗೆ ಒಂದೊಂದೇ ನೀವು ನೇಮಗಳನ್ನು ಕೊಟ್ಟಕ್ಕಂಥವ್ರಿ ಆಸ್ಪೆಟಿಗಳನ್ನ ಹಾಕಿ. ಹಾಗೆ ಭಾಗದಲ್ಲಿ ಹ್ಯಾಪಿ ಅಂತ ಬರೋದಕ್ಕೆ ಇಂಡಿಪೆಂಡೆನ್ಸ್ ಇರ್ತಕ್ಕಂಥ ಬಣ್ಣಗಳನ್ನ ನೀವು ಅಪ್ಲೈ ಮಾಡಿ ಸುಂದರವಾಗಿ ಮಾಡಬೇಕು. ಇದೆಲ್ಲ ಮಕ್ಕಳು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಮನೆಯಲ್ಲಿ ಸಮೇತ ಈ ಧ್ವಜದ ಒಂದು ಘೋಟದ ಸಂಕೇತವನ್ನು ನೀವು ತೋರಿಸಿದಾಗ ನಮ್ಮ ದೇಶದ ಹೆಮ್ಮೆಯನ್ನು ನೀವು ತೋರಿಸ್ತಕ್ಕಂಥದ್ದಾಗುತ್ತೆ. ಎಲ್ಲರೂ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗಿರುತ್ತೆ.